ಗಾಡಿನ ಜನತೆಗೆ ಒಂದು ಶಿವರಾತ್ರಿ ವಿಶೇಷ ಹೇಳಿ. ಕನ್ನಡನಾಡಿನ ಸಮಸ್ತ ಜನತೆಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಇವತ್ತು ಶಿವನ ಆರಾಧನೆ ಮಾಡೋ ಮುಖಾಂತರ ಎಲ್ಲ ನಮ್ಮ ದುಃಖ ದುಮಾನಗಳು ದೂರಾಗಿ ಸುಖ ಶಾಂತಿ ನೆಮ್ಮಿಸ್ತದೆ. ಇದೇ ರೀತಿ ನಾಡಿನಲ್ಲಿ ಸುಖ ಶಾಂತಿ ನೆಮ್ಮದಿಯಿಂದ ಜನರು ಬದುಕು ಮಾಡೋದು ಆಗಲಿ ಅಂತ ಹೇಳಿ ನಾನು ಈಗ ಉಕ್ರೇನಿಂದ ಪ್ರತಿಯೊಂದು ಫ್ಲೈಟಲ್ಲಿ ವೆಸ್ಟರ್ನ್ ಭಾಗದಿಂದ 6-7 ಜನ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ಇವತ್ತು ಅರ್ಲಿ ಮಾರ್ನಿಂಗ್ 7 ಫ್ಲೈಟು ಬಾಂಬೆದಿಂದ ಏನು ಬರ್ತಾ ಇದೆ, ಅಲ್ಲಿನೂ ಕೂಡ ಕೆಲವೆಲ್ಲ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ನಾವು ಇಬ್ಬರು ಆಫೀಸರ್ಸನ್ನು ಬಾಂಬೆ ಏರ್ಪೋರ್ಟಿಗೆ ನಿಲ್ಲಿಸಿದ್ದೇವೆ ದಾರಿ, ಮತ್ತು ಮುಂಬೈ ಸರ್ಕಾರ ಜೊತೆಗೂ ಕೂಡ ನಾವು ನಿರಂತರ ಸಂಪರ್ಕದಲ್ಲಿ ಇಬ್ಬರು ಆಫೀಸರ್ಸನ್ನು ನಾವು ನಿಲ್ಲಿಸಿದ್ದೇವೆ. ಅವ್ರು ಬಂದ ತಕ್ಷಣವೇ ಅವರನ್ನ ಬೆಂಗಳೂರು ಕರ್ಕೊಂಡ್ಬಿಡೋದಕ್ಕೆ ಮತ್ತು ಅವ್ರಿಗೆಲ್ಲ ರೀತಿಯ ಸಹಾಯ ಸಹಕಾರ ಎಲ್ಲ ಸರ್ಕಾರವೇ ವೆಚ್ಚಪಡಿಸಿ ಮಾಡೋದಕ್ಕೆ ತೀರ್ಮಾನವನ್ನು ಮಾಡಿದ್ವಿ. ಅದೇ ರೀತಿ ದೆಹಲಿಯಲ್ಲಿ ಕೂಡ ಆರನೇ ವಿಮಾನ 5 ಮತ್ತು 6 ವಿಮಾನ ಲ್ಯಾಂಡ್ ಆಗ್ತಾ ಇದೆ. ಕರ್ನಾಟಕ ಭವನಕ್ಕೆ ರಾತ್ರಿ ಲೇಟ್ ಆದಾಗ ಅವ್ರು ಕರ್ಕೊಂಡು ಬಂದು ಮತ್ತು ನೆಕ್ಸ್ಟ್ ಡೇ ಬೆಂಗಳೂರು ಪ್ರಯಾಣ ಮಾಡೋದಕ್ಕೆಲ್ಲ ಸೌಕರ್ಯ ಮಾಡ್ತಾರೆ. ಇಲ್ಲಿ ನಮಗೆ ಸ್ವಲ್ಪ ತೊಂದರೆ ಆಗಿರುವಂಥದ್ದು ಈಸ್ಟರ್ನ್ ಭಾಗದಲ್ಲಿ, ನಾನು ಆಗಲೇ ಪದೇ ಪದೇ ಹೇಳ್ದಂಗೆ ಈಸ್ಟರ್ನ್ ಭಾಗದಲ್ಲಿ ಆಗ್ತಾಯಿದೆ. ನಾವು MSC ಜೊತೆಗೂ ಟಚ್ಚಲ್ಲಿದ್ದೇವೆ, ಆದರೆ ಕೆಲವು ವಿದ್ಯಾರ್ಥಿಗಳಿಗೆ ಅಲ್ಲಿ ಭಾಳಷ್ಟು ಸಂಕಷ್ಟದಲ್ಲಿರೋದು ನಮ್ಮ ಗಮನಕ್ಕಿದೆ. ಇವತ್ತು ಬೆಳಿಗ್ಗೆನೂ ಕೂಡ ನಾನು ವಿದೇಶಾಂಗ ಕಾರ್ಯದರ್ಶಿಗಳಿಗೆ ಮಾತಾಡಿದ್ದೇನೆ, ಅವ್ರ ಲೊಕೇಶನ್ಸನ್ನು ಕೂಡ ಕೊಟ್ಟಿದ್ದೇವೆ. ಅಲ್ಲಿ ಕನಿಷ್ಠ ಅವ್ರಿಗೆ ಊಟ ನೀರು ವ್ಯವಸ್ಥೆಗಳನ್ನು ಮಾಡಿ ಮತ್ತು ಅವ್ರಿಗೆ ಸೇಫ್ಟಿ ಜೋನ್ಗಳು ಎಲ್ಲೆಲ್ಲಿದೆ ಗೈಡ್ ಮಾಡಿ ಅನ್ನೋಂಥದ್ದನ್ನು ಕೂಡ ನಾನು ಈಗಾಗಲೇ ಹೇಳಿದ್ದೇನೆ, ಕೋಆರ್ಡಿನೇಟ್ ಮಾಡ್ತಾ ಇದ್ದಾರೆ. ನಮ್ಮ ಮನೋಜ್ ನಮ್ಮ ಆಫೀಸರು ಕೂಡ ನಿರಂತರವಾಗಿ ಯುಕ್ರೇನ್ MSC ಜೊತೆಗೆ ಕೂಡ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಮತ್ತು ಇನ್ನೊಂದು ರೊಮಾನಿಯಾ ಬಾರ್ಡ್ರಲ್ಲಿ ಅಲ್ಲಿ ಇವತ್ತು ಭಾಳ ದೊಡ್ಡ ರಶ್ ಆಗ್ತಾಯಿರೋದ್ರಿಂದ ವಿಶೇಷವಾಗಿ ಕನ್ನಡಿಗರು ಯಾರಿದ್ದಾರೆ ಅವ್ರನ್ನ ಕರೆತರಲು ಸಪ್ರೇಟಾಗಿ ಅವ್ರನ್ನ ಟ್ರ್ಯಾಕ್ ಮಾಡಿ ತರೋದಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಬೇಕು ಅಂತ ಹೇಳಿ ನಾನು ವಿದೇಶಾಂಗ ಸಚಿವರು ಸರ್ ಇದ್ದಾರೆ. ಭಾಳ ದೊಡ್ಡ ಸಂಖ್ಯೆಯಲ್ಲಿ ಮೆಡಿಕಲ್ ಕಾಲೇಜಲ್ಲಿ ಓದುವಂಥ ಈಸ್ಟರ್ನ್ ಜಾಗದಲ್ಲಿ ಕರೆಕ್ಟೈದಲ್ಲಿ ಇರುವಂಥ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಪ್ರಶ್ನೆ ಏನಂದರೆ ಅವ್ರನ್ನ ಹೊರಗಡೆಯಿಂದ ಮೂವ್ಮೆಂಟ್ ಮಾಡೋದು ಕಷ್ಟ ಆಗಿದೆ, ಅಲ್ಲಿ ಯುದ್ಧ ಜೋನ್ ನಡೀತಾ ಇದೆ, ಹೀಗಾಗಿ ಸೂಕ್ತ ಸಮಯಕ್ಕೆ ನೋಡ್ತಾ ಇದ್ದೆ ಅವ್ರನ್ನೆಲ್ಲರೂ ವಿಯಾಪೇಟ್ ಮಾಡಿ. ಕಾಂಗ್ರೆಸ್ ಪಾದಯಾತ್ರೆ ಬರ್ತಾ ಇದೆ, 3 ದಿವಸ ಬೆಂಗಳೂರಿನಲ್ಲಿ ಪಾದಯಾತ್ರೆ ಮಾಡಿ, ಟ್ರಾಫಿಕ್ ಜಾಸ್ತಿ ಆಗಿದೆ, ಜನರಿಗೂ ಕಿರಿಕಿರಿ ಆಗ್ತಿದೆ. ನೋಡಿ, ಕಾಂಗ್ರೆಸ್ನವರು ತಮ್ಮ ಕಾಲದಲ್ಲಿ ಯಾವ ಯೋಜನೆಗಳನ್ನು ಮಾಡೋಕ್ಕಾಗಿಲ್ಲ ಅವುಗಳನ್ನು ಇಟ್ಕೊಂಡು ಇವತ್ತು ಅವರು ಪಾದಯಾತ್ರೆ ಧರಣಿ ಮಾಡ್ತಾಯಿದ್ರು. ಮೇಕೆದಾಟು ಏನು ಮಾಡಿದ್ರು, ಒಂದು DPR ಸುತ್ತ ಮಾಡೋಕ್ಕಾಗಲಿಲ್ಲ, ಬೇರೆ ಏನು ಮಾಡೋದು. ಈಗ ಕೂಡಲೇ ಅದರ ಕಾಮಗಾರಿ